ಇದು ಫೇಮಸ್ ನಮ್ದು ಟೀ ಶಾಪ್ ನಿಮ್ ಟೀ ಅಡ್ಡ ಇದು ಹಾ ಸೇರ್ತೀನಿ ಅತ್ತ ಬರ್ತೀನಿ ಇಲ್ಲ ಕೊಡು ಕೊಡು ಇಲ್ಲ ಕೊಡು ಇಲ್ಲ ಕೊಡೋದಾ ಕೊಡು ಸರ್ ಎರಡು ಟೀ ಸರ್ ಸ್ಪೆಷಲಿ ಆ ಹೊಡಿರೇಲೆ ಹಲಗಿ ಸಾಂಗ್ ಭಾರಿ ಹಿಟ್ ಆಗಿದೆ ಶ್ರೀಕಾರ್ ಡಾನ್ಸ್ ಬಟ್ ಲಿರಿಕ್ಸ್ ಹೊಸ ಸಿಂಗರ್ ಅವತ್ತು ನಾವು ಅಬ್ಸರ್ವ್ ಮಾಡಿದೆ ನಾನು ನೀ ಬಂದಿ ಎಂಎಂಬಿ ಲೆಗಸಿ ಒಳಗೆ ಬಂದಿ ಬಿಸಿ ಪಾಟೀಲ್ ಎದುರು ಸಿಕ್ಕರು ನಮಸ್ಕಾರ ಮಾಡಿದಿ ಅವ್ರಿಗೆ ಒಂದು ಹಗ್ ಮಾಡಿದ್ರು ಬಿಸಿ ಪಾಟೀಲ್ ಹಗ್ ಮಾಡ್ತಾರೆ ಯಾಕೆ ಹಗ್ ಮಾಡಿರೋರು ಸರ್ ಅಂದ್ರೆ ಅವರಿಗೆ ಅದೇನೋ ಗೊತ್ತಿಲ್ಲ ಸರ್ ಅವರಿಗೆ ನಮ್ಮ ಕಡೆಯೂ ಅನ್ನೋ ಒಂದು ಪ್ರೀತಿ ಜಾಸ್ತಿ ಅವರಿಗೆ ಆಮೇಲೆ ನಮ್ಮ ದಾವಣಗೆರೆ ಹುಡುಗ ಅನ್ನೋದೊಂದು ಒಂದು ಕಡೆ ಆದರೆ ಆಮೇಲೆ ಅವ್ರ ಜೊತೆ ಈ ಟ್ರಾವೆಲ್ ಮಾಡ್ತಾ ಇದೇ ನಮ್ಮ ಗರಡಿ ಸಿನಿಮಾ ಮಾಡ್ತಾ ಮಾಡ್ತಾ ತುಂಬ ಹತ್ತಿರ ಆಗ್ಬಿಟ್ವಿ ಅವರು ನಮ್ಮನ್ನು ತುಂಬ ಇಷ್ಟಪಡ್ತಾರೆ ಆ್ಯಕ್ಚುಲಿ ಏನು ಗರಡಿ ಸ್ವಲ್ಪ ಹೇಳೋದಲ್ಪ ಹೇಳ ಆ್ಯಕ್ಚುಲಿ ಗರಡಿ ನಿಜವಾಗ್ಲೂ ಬ್ಯೂಟಿಫುಲ್ ಸಿನಿಮಾ ಅದರಲ್ಲೇ ನನ್ನ ಪಾತ್ರ ತುಂಬ ಡ್ಯೂರೇಷನ್ ಟೈಮ್ ಡ್ಯೂರೇಷನ್ ತುಂಬ ಕಮ್ಮಿ ಇದ್ರು ಚಿಕ್ಕ ಟೈಮಲ್ಲೇ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡುವಂತ ಒಂದು ಪಾತ್ರಣ ಅದರಲ್ಲೂ ಗೊತ್ತಲ್ಲ ನಿಮಗೆ ನಮ್ಮ ಬಾಸ್ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರ ಚಿಕ್ಕ ವಯಸ್ಸಿನ ಪಾತ್ರ ಮಾಡ್ತಾರೆ ವೆರಿ ನೈಸ್ ಸೊ ಅದೊಂದು ನಿಜವಾಗ್ಲೂ ಹೆಮ್ಮೆ ಒಂದು ಭಯ ಇತ್ತು ಫಸ್ಟ್ ಸ್ಟಾರ್ಟಿಂಗು ಹೇಗಪ್ಪ ದೊಡ್ಡ ಸ್ಟಾರ್ ಅವರ ಜೂನಿಯರ್ ವರ್ಷನ್ ಮಾಡ್ತಾ ಇದ್ದೀನಿ ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಜನ ನನ್ನ ಎಕ್ಸೆಪ್ಟ್ ಮಾಡ್ತಾರ ಇಲ್ಲ ಅಂತ ಆಮೇಲೆ ಆ ಪಾತ್ರ ಸಿಕ್ಕಾಗೂ ಅಷ್ಟೇ ನಾನು ಪದವಿ ಪೂರ್ವ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ ನಮ್ಮ ಟೀಸರ್ ಟ್ರೇಲರ್ ಕೂಡ ಇನ್ನೂ ಬಂದಿರಲಿಲ್ಲ ಯಾವುದು ಬಿಟ್ಟಿರಲಿಲ್ಲ ದೋಸ್ತ ನಿಮಿಷ ನಾವು ಮರ್ತಿಲ್ಲ ದರ್ಶನ್ ಸರ್ ಒಂದು ಇವೆಂಟ್ನಾಗ ನಿನ್ನ ಮೇಲೆ ಕರೀತಾರ ಪೃಥ್ವಿ ಅಂತ ನಮ್ಮ ಹುಡುಗ ಅಂತಾರ ದೊಡ್ಡ ಬ್ಲೆಸ್ಸಿಂಗ್ಸ್ ಅದು ಹೌದು ನಿಜ ನಿಜ ಅಂದರೆ ಅಣ್ಣ ಎಕ್ಸೆಪ್ಟೇ ಮಾಡೋಕ್ಕಾಗಲ್ಲ ಅಣ್ಣ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಲೈಫಲ್ಲಿ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಅಷ್ಟು ದೊಡ್ಡ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂದರೆ ಎಲ್ಲ ಕಡೆ ಹೆಂಗೆ ಅಂದರೆ ನಮ್ಮ ಪ್ರತಿ ಗಲ್ಲಿಯಲ್ಲೂ ಪ್ರತಿ ಏರಿಯಾದಲ್ಲೂ ಕೇಳ್ಬಿಡೋ ಅಂತ ಹೌದು ಹೌದು ಪ್ರತಿಯೊಬ್ಬರು ಮನಸ್ಸಲ್ಲಿ ಉಳಿಯೋ ಅಂತ ಹೆಸರು ಅದು ಅಂಥವ್ರು ನಮ್ಮನ್ನ ಸ್ಟೇಜ್ ಮೇಲೆ ನನ್ನ ಕರೆದು ಹಿಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಜನ ನಮ್ಮ ಹುಡುಗ ಈ ಥರದೊಂದು ಗರಡಿಯಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾನೆ ಅಂತ ಹೇಳ್ತಾರೆ ಅಂದರೆ ಅದಕ್ಕಿಂತ ಒಂದು ಬ್ಲೆಸ್ಸಿಂಗ್ಸ್ ಇನ್ನೊಂದು ಇಲ್ಲ ಅಂತ ಹೇಳಕ್ಕೆ ಅಂಡ್ ಒನ್ ಮೋರ್ ಥಿಂಗು ನೀವು ಹೇಳಿದ್ರಲ್ಲ ಅದು ದೊಡ್ಡ ಮಟ್ಟದ ಖುಷಿ ಅದು ಟೀ ಸರ್ ಥ್ಯಾಂಕ್ ಯು ಸರ್ ಸರ್ ನಮ್ಮ ಹುಡುಗ ಸರ್ ಪೃಥ್ವಿ ಶಾಮ್ ನಮಸ್ಕಾರ ಇಲ್ಲಿ ಇನ್ನೊಂದು ಮೇಜರ್ ರೋಲ್ ಅಂತಂದ್ರೆ ಸುದೀಪ್ ಸರ್ ಸಹ ಒಂದು ನಿಮ್ಮ ಸಿನಿಮಾದ ತುಡುಕಿನ ಬಗ್ಗೆ ಮಾತಾಡ್ತಾರೆ ಹೌದು ಹೌದು ಅದು ಕೂಡ ದೊಡ್ಡ ಮಟ್ಟ ವೈರಲ್ ಆಗುತ್ತೆ ಏ ಹೌದು ನಿಜ ನಮ್ಮ ಸಾಂಗ್ ಯಾಕೆ ಸಿಕ್ಕಿ ನನ್ನ ಫೇವ್ರೆಟ್ ಸಾಂಗ್ ಅದು ನಮ್ಮ ಪದವಿ ಪೂರ್ವದಲ್ಲಿ ಅದನ್ನು ಅವ್ರು ರಿಲೀಸ್ ಮಾಡಿಕೊಟ್ರು ಆಮೇಲೆ ಧ್ರುವ ಸರ್ಜಾ ಸರ್ ಕೂಡ ಅಷ್ಟೇ ಆಮೇಲೆ ನಮ್ಮ ಅಭಿಷೇಕ್ ಅಂಬರೀಶ್ ಅಣ್ಣ ಆಗಿರ್ಬೋದು ಆಮೇಲೆ ನಮ್ಮ ಜಗ್ಗೇಶ್ ಸರ್ ನಮ್ಮ ಜಗ್ಗೇಶ್ ಸರ್ ಆಗಿರ್ಬೋದು ಎಲ್ಲರೂ ಅಂದರೆ ನನಗೆ ನಂಬಕ್ಕಾಗಲಿಲ್ಲ ನನ್ನ ಮೊದಲನೇ ಸಿನಿಮಾಗೆ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡ್ತಿರೋ ಮೊದಲನೇ ಸಿನಿಮಾಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಜನರ ಆಶೀರ್ವಾದ ಸಪೋರ್ಟ್ ಇರುತ್ತೆ ಅಂತ ಎಕ್ಸೆಪ್ಟ್ ಮಾಡಿರಲಿಲ್ಲ